ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಕರೋನಾ ವೈರಸ್ ವಿಶ್ವಾದ್ಯಂತ ಎಲ್ಲ ವ್ಯವಹಾರಗಳನ್ನು ತತ್ತರಿಸುವಂತೆ ಮಾಡಿದೆ. ಇದರಿಂದ ಆಟೋಮೊಬೈಲ್ ಉದ್ಯಮವು ಹೊರತಾಗಿಲ್ಲ. ಕೆಲವು ಡೀಲರ್ಗಳು ತಮ್ಮ ಡೀಲರ್ಶಿಪ್ಗಳನ್ನು ಮುಚ್ಚಲು ಮುಂದಾಗಿದ್ದಾರೆ. ಉತ್ಪಾದನಾ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದ ಕಾರಣಕ್ಕೆ ಚೆನ್ನೈ ಮೂಲದ ಬೈಕ್ ತಯಾರಕ ಕಂಪನಿಯಾದ ರಾಯಲ್ ಎನ್ಫೀಲ್ಡ್ ಕಂಪನಿಯು ಏಪ್ರಿಲ್ ತಿಂಗಳಿನಲ್ಲಿ ಕೇವಲ 91 ಯೂನಿಟ್ಗಳನ್ನು ಮಾರಾಟ ಮಾಡಿತ್ತು. ರಾಯಲ್ ಎನ್ಫೀಲ್ಡ್ ಕಂಪನಿಯು ತನ್ನ ಮಾರಾಟ ವರದಿಯನ್ನು ಬಿಡುಗಡೆಗೊಳಿಸಿದೆ. ಇದರಂತೆ ರಾಯಲ್ ಎನ್ಫೀಲ್ಡ್ ಕಂಪನಿಯು ಜೂನ್ ತಿಂಗಳಿನಲ್ಲಿ 38,065 ಯೂನಿಟ್ಗಳನ್ನು ಮಾರಾಟ ಮಾಡಿದೆ. 2019 ಜೂನ್ ತಿಂಗಳಿನಲ್ಲಿ 58,339 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಮಾರಾಟದಲ್ಲಿ 34% ನಷ್ಟು ಕುಸಿತ ಉಂಟಾಗಿದೆ. ಲಾಕ್ಡೌನ್ ಹೊರತಾಗಿಯೂ ಸಾಕಷ್ಟು ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. ರಾಯಲ್ ಎನ್ಫೀಲ್ಡ್ ಕಂಪನಿಯು ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾದ ತನ್ನ ಮೊದಲ ಉಡುಪು ಹಾಗೂ ರೈಡಿಂಗ್ ಗೇರ್ ಸರಣಿಗಳನ್ನು ಬಿಡುಗಡೆಗೊಳಿಸಿದೆ. ಇದರಲ್ಲಿ ರೈಡಿಂಗ್ ಜಾಕೆಟ್, ಪ್ಯಾಂಟ್, ಗ್ಲೌಸ್, ಹೆಲ್ಮೆಟ್ ಜೊತೆಗೆ ಟೀಶರ್ಟ್, ಶರ್ಟ್ ಹಾಗೂ ಜೀನ್ಸ್ಗಳು ಸೇರಿವೆ. ಇವುಗಳನ್ನು ಮಹಿಳಾ ಗ್ರಾಹಕರ ರೈಡಿಂಗ್ ಅಭ್ಯಾಸ, ದೇಶದ ವಿವಿಧ ಹವಾಮಾನ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ತಯಾರಿಸಲಾಗಿದೆ. ಇತ್ತೀಚೆಗಷ್ಟೇ ರಾಯಲ್ ಎನ್ಫೀಲ್ಡ್ ಕಂಪನಿಯು ತನ್ನ ಕ್ಲಾಸಿಕ್ 350 ಹಾಗೂ ಹಿಮಾಲಯನ್ BS6 ಬೈಕ್ಗಳ ಬೆಲೆಯನ್ನು ಹೆಚ್ಚಿಸಿತ್ತು. ಬೆಲೆ ಏರಿಕೆಯ ನಂತರ ಹಿಮಾಲಯನ್ BS6 ಬೈಕಿನ ಬೆಲೆಯು ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 189,565 ರೂಪಾಯಿಗಳಾದರೆ ಕ್ಲಾಸಿಕ್ 350 ಬೈಕಿನ ಬೆಲೆ 159,851 ರೂಪಾಯಿಗಳಾಗಿದೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ ಅನ್ನು ಸಿಂಗಲ್ ಚಾನೆಲ್ ABS ಹೊಂದಿರುವ ಮೂಲ ಮಾದರಿ ಹಾಗೂ ಡ್ಯುಯಲ್ ಚಾನೆಲ್ ABS ಹೊಂದಿರುವ ಟಾಪ್ ಎಂಡ್ ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಈ ಬೈಕಿನಲ್ಲಿ 346 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ BS6 ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 19.8 BHP ಪವರ್ ಹಾಗೂ 28 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಎಂಜಿನ್ನಲ್ಲಿ 5 ಸ್ಪೀಡಿನ ಗೇರ್ ಬಾಕ್ಸ್ ಅಳವಡಿಸಲಾಗಿದೆ. ಇನ್ನು ಹೊಸ ಹಿಮಾಲಯನ್ ಬೈಕಿನಲ್ಲಿ 411 cc ಸಿಂಗಲ್ ಸಿಲಿಂಡರ್ ಏರ್ ಆಯಿಲ್ ಕೂಲ್ಡ್ ಫ್ಯೂಯಲ್ ಇಂಜೆಕ್ಟೆಡ್ BS6 ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 24 BHP ಪವರ್ ಹಾಗೂ 32 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ನಲ್ಲಿ 6 ಸ್ಪೀಡಿನ ಗೇರ್ ಬಾಕ್ಸ್ ಅಳವಡಿಸಲಾಗಿದೆ. BS6 ಇಂಜಿನ್ ಹಾಗೂ ಹೊಸ ಬಣ್ಣಗಳ ಹೊರತಾಗಿ ಈ ಬೈಕಿನಲ್ಲಿ ಇನ್ಯಾವುದೇ ಬದಲಾವಣೆಗಳನ್ನು ಮಾಡಲಾಗಿಲ್ಲ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.